ಅವ್ರಿಗೂ ಕೂಡ ಪತ್ರ ಬಂದಿದೆ ಅಂತ ಹೇಳಿ ನನ್ನ ಮಠಕ್ಕೂ ಕೂಡ ಎರಡು ಪತ್ರ ಬಂದಾವ. ಏನಪ್ಪ ಅಂತಂದರೆ, ಸ್ವಾಮಿ ನೀ ಭಾಳ ಬೆಳಗಾವಿ ಜಿಲ್ಲೆ ಒಳಗಡೆ ಸಂವಿಧಾನ ಹಿಡ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಹಿಡ್ಕೊಂಡು ನೀನು ಸಮಾನತೆ ಸಮಾನತೆ ಅಂಥೇಳಿ ಹಾರಾಡ್ತೀಯ, ನೀನು ಬುಲೆಟ್ನಿಂದ ಹೊರಟ ಗುಂಡಿಗೆ ಬಲಿ ಹಾಕ್ತೀಯ ಅಂತಂದರು. ಬಾಬಾ ಸಾಹೇಬರ ಸಂವಿಧಾನ ಇರುವಾಗ ಅವ್ರು 100 ಗುಂಡು ಹಾಕಿದ್ರು ನನಗೇನು ಪರಕು ಬೀಳೋದಿಲ್ಲ, ಯಾಕಂದ್ರೆ ಇದು ಕಾನೂನಿನ ಮೇಲೆ ನಿಲ್ಲಬೇಕು. ಯಾಕಂದ್ರಂತ ತಾಕತ್ತಿನ ಕಾನೂನನ್ನು ಕೊಟ್ಟಿದ್ದಾರೆ. ನಾವ್ಯಾರು ಧರ್ಮದ ಹೆಸರಿನ ಮೇಲೆ, ದೇವರ ಹೆಸರಿನ ಮೇಲೆ ಈ ಜಗತ್ತಿನೊಳಗಡೆ ನಮ್ಮ ಭಾರತ ದೇಶದೊಳಗಡೆ ನಮಗೆಲ್ಲರಿಗೂ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಅತ್ತ ಸಂವಿಧಾನವನ್ನು ಬರೆದಿದ್ದಾರೆ. ಏನಪ್ಪ ಅಂತಂದರೆ, ನಾವು ಸ್ವಾಮಿಗಳಾಗಿ ಕಾವ್ಯನ ಹಾಕಲಿಕ್ಕೆ, ಮೇಲೆ ಪೇಟವನ್ನು ಸುತ್ತಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಬಿಷಪ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಹಿಜಾಬನ್ನು ಹಾಕುವ ಅವಕಾಶವನ್ನು ಕೊಟ್ಟಿದ್ದಾರೆ. ಇವ್ಯಾವೂ ನಾವು ಕಡೆಗಣಿಸಬಾರ್ದು. ಆವಾಗ ಅವರೆಲ್ಲರೂ ಕಂಡ ಕನಸು ನನಸಾಗ್ತದೆ, ನಾರಾಯಣ ಗುರು ನಮಗೆ ನೆನಪಾಗಬೇಕು, ಬಸವಣ್ಣವ್ರು ನೆನಪಾಗಬೇಕು, ಪೆರಿಯಾರ್ ರಾಮಸ್ವಾಮಿ ನೆನಪಾಗಬೇಕು. ಯಾಕಂದರೆ ಒಂದು ಮಾತನ್ನು ಭಾಳ ನೋವಿನಿಂದ ಹೇಳ್ತೀನಿ ನಾನು. ಏನಪ್ಪ ಅಂದರೆ, ಯಾವಾಗಲೂ ಕೂಡ ಈ ಭಾರತ ದೇಶ ಸನಾತನವಾದವನ್ನು ಒಪ್ಪುವಂಥ ದೇಶ, ಪುರುಷ ಪ್ರಧಾನವಾಗಿರ್ತಕ್ಕಂಥ ಒಪ್ಪುವಂಥ ದೇಶ. ಭಾಳ ಸಮಾಧಾನವಿಲ್ಲದೆ ಈ ಮಾತುಗಳನ್ನು ಹೇಳಬೇಕು. ಇಲ್ಲಿ ಬರೇ ಪುರುಷರಿಗೆ ಸ್ವಾತಂತ್ರ್ಯ ಇತ್ತು, ಬರೀ ಒನ್ವೇ ಆಗಿತ್ತು. ಕೆಲವೊಬ್ಬರು ವಿಚಾರಗಳು, ಸನಾತನವಾದಿಗಳ ವಿಚಾರಗಳು, ಅದಕ್ಕಾಗಿ ಹಿಂದೂ ಅನ್ನೋ ಶಬ್ದದಿಂದ ನಾವು ಬಡದಾಡೋದು ಬೇಡ. ನಾವೆಲ್ಲರೂ ಒಂದು ಅನ್ನೋ ಶಬ್ದದಿಂದ ನಾವು ಬಡದಾಡಿದರೆ ಎಲ್ಲರ ಕನಸು ನನಸಾಗ್ತದೆ. ಅದಕ್ಕಾಗಿ ಸಮಾನತೆ ಸಹಬಾಳ್ವೆ ಒಂದೇ ಹೇಳಬೇಕು. ಸಮಾನತೆ ಸಹಬಾಳ್ವೆ ಅನ್ನೋ ಒಂದು ತತ್ವದಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಅದಕ್ಕಾಗಿ ಇನ್ನೊಂದು ಸಾರಿ ಜೋರಾಗಿ ಹೇಳ್ತೇನೆ, ಸಬ್ಕಾ ಮಾಲಿಕ್ ಏಕ್ ಹೇ ದೇವನೊಬ್ಬ ನಾಮ ಹಲವು. ಏನ್ರಿ, ದೇವನೊಬ್ಬ ನಾಮ ಹಲವು, ಸಬ್ಕಾ ಮಾಲಿಕ್ ಏಕ್ ಹೇ. ಅದಕ್ಕಾಗಿ ನಾನು ನನ್ನ ಮಾತುಗಳಿಗೆ ವಿರಾಮನ ಕೊಡ್ತೇನೆ, ಯಾಕಂದ್ರೆ ಆ ಕಡೆಯಿಂದ ಚೀಟಿ ಬರ್ತಾವೆ. ಹಾಗಾಗಿ ನಾನು ಜಾಸ್ತಿ ಸಮಯವನ್ನು ನಾನೇ ತೆಗೆದುಕೊಳ್ಳಲಾರದೆ ಮುಂದಿನ ಧರ್ಮಗುರುಗಳಿಗೆ ಅನುವು ಮಾಡಿಕೊಡ್ತೇನೆ. ಎಲ್ಲರೂ ಜೋರಾಗಿ ಕೈಯನ್ನು ಮೇಲಕ್ಕೆ ಎತ್ತ ಹೇಳ್ರಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನನ್ನ ದೇಶ ಅದು ಭಾರತ ದೇಶ, ಅದು ಪ್ರಬುದ್ಧ ಭಾರತ ಆಗಬೇಕನ್ನೋದು ನಮ್ಮೆಲ್ಲರ ಧರ್ಮಗುರುಗಳ ಕನಸಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ತಮ್ಮೆಲ್ಲರಿಗೂ ಶರಣು, ಶರಣಾರ್ಥಿ. ಸಕಾಲಿಕ